ನೀವು ನೋಡ್ತಾ ಇದ್ದೀರಿ A9 News. ನಾನು ಅಮೀನ್ ಸೇಖ್. 110/11 kV ವಿದ್ಯುತ್ ವಿತರಣಾ ಉಪಕೇಂದ್ರದ ಉದ್ಘಾಟನೆ. ಕೋಲಾರ ತಾಲೂಕಿನ ರೋಣಿಹಾಳ್ ಗ್ರಾಮದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ವತಿಯಿಂದ ನಿರ್ಮಿಸಿರುವಂತಹ ವಿದ್ಯುತ್ ವಿತರಣಾ ಕೇಂದ್ರದ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದ ಶಾಸಕರಾದ ಶಿವಾನಂದ ಎಸ್ ಪಾಟೀಲ್ ಅವರು, ಈ ವಿದ್ಯುತ್ ವಿತರಣಾ ಉಪಕೇಂದ್ರದಿಂದ ಸುತ್ತಮುತ್ತಲಿನ ಸಾಕಷ್ಟು ರೈತರಿಗೆ, ಹಳ್ಳಿಗಳ ಜನರಿಗೆ ವಿದ್ಯುತ್ ಕೊರತೆ ನೀಗಿಸುವಂತಹ ಸಾಮರ್ಥ್ಯದ ಈ ಘಟಕವನ್ನು ನಿರ್ಮಾಣ ಮಾಡಿದ್ದರಿಂದ ರೈತರಿಗೆ ತುಂಬಾ ಅನುಕೂಲವಾಗಿದೆ. ಈ ಮೊದಲು ನೀರಿನ ಕಾಲುವೆಗಳು ಮಾಡಿದ ನೀರು ಹರಿಸಿದಾಗ ಮುಂದಾಲೋಚನೆ ಮಾಡಿ ನಾನು ಈ ನೀರಿನ ಕಾಲುವೆಗಳಿಗೆ ಹಾಗೂ ರೈತರಿಗೆ ವಿದ್ಯುತ್ ಹೇಗೆ ಸಂಪರ್ಕವಾಗಿ ನಿಭಾಯಿಸಬೇಕಂತ ಗಮನದಲ್ಲಿ ಇಟ್ಟುಕೊಂಡು ರೈತರಿಗೆ ಮಲಗಾಣ ಮಟ್ಟಿಹಾಳ್, ಕೋಲಾರ ರೋಣಿಹಾಳ್ ಇನ್ನೂ ಹಲವಾರು ಕಡೆ ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ಮಾಡುವ ಮುಖಾಂತರ ರೈತರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ ನೀರಿನ ಕಾಲುವೆಗಳು ನಿರ್ಮಾಣ ಮಾಡಿದ್ರಿಂದ 42,000 ಹೆಕ್ಟರ್ಗೆ ಭೂಮಿಗೆ ನೀರಾವರಿಯಾಗಿದೆ. ಇದರಿಂದ ಸುತ್ತಮುತ್ತಲಿನ ರೈತರು ಸಾಕಷ್ಟು ಮಳೆ ಬೆಳೆಗಳನ್ನು, ರೇಷ್ಮೆ ಹಾಗೂ ಕಬ್ಬು ಬೆಳೆಗಳ ಬೆಳೆಯುತ್ತಿರುವುದರಿಂದ ಸುತ್ತಮುತ್ತಲಿನ ಕಾರ್ಖಾನೆಗಳಿಗೆ ಅನುಕೂಲವಾಗಿದೆ. ಇದರಿಂದ ದೇಶದ ಆರ್ಥಿಕತೆ ಕೂಡ ಸಹಾಯ ಮಾಡುತ್ತಿದ್ದೇವೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ರೈತರಿಗೆ ಯಾವುದೇ ತರಹ ವಿದ್ಯುತ್ ಸಮಸ್ಯೆ ಆಗದಂತೆ ನಿಭಾಯಿಸಬೇಕು ಅಂತ ಹೇಳಿದ್ರು. ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ನಿರ್ಗಮಿಸಿದ್ರಿಂದ ಶಾಸಕರು ವಿಚಾರಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತಿದ್ದೇವೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪಕಾಲಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕಲ್ಲು ದೇಸಾಯಿ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ರು. ನಮಸ್ಕಾರ ಕರ್ನಾಟಕ, A9 News ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 News.